வலையண்ணா வலையண்ணா வலையக்கா வலையக்கா சர்முடி 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 வலை 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 20 ரூபாய் 20 ரூபாய் வலை 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 வலையண்ணா வலையண்ணா வலையக்கா சர்முடி 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 வலை வலை வனி 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 சர்முடி சர்முடி ಜಾತ್ರೆಗೆಲ್ಲ ಹೋದ್ರಂಟಲ್ಲ ಎಂಥ ಹಠ ಮಾಡಿ ಆದರೂ ಕೂಡ ಚರ್ಮುರಿ ಎಲ್ಲ ತಿನ್ನದೆ ಬರೋ ಪ್ರಶ್ನೆ ಇಲ್ಲ. ಹಾಗೆ ಚರ್ಮುರಿ ನೆನಪಾಯ್ತು, ಹಾಗೆ ಒಂದು ಚರ್ಮುರಿ ಮಾಡುವ ಅಂತೇಳಿ ನೋಡಿ. ಎಲ್ಲ ಬಂದರು ಬನ್ನಿ 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 ಚರ್ಮುರಿ ಎಷ್ಟು 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 20 ರೂಪಾಯಿ 20 ರೂಪಾಯಿ ಬನ್ನಿ ಬನ್ನಿ ಬನ್ನಿ. ಚರ್ಮುರಿ ಮಾಡಲಿಕ್ಕೆ ಇರುವಂಥದ್ದು ಎಲ್ಲ ಕೂಡ ರೆಡಿಯಾಗಿದೆ. ಇನ್ನೀಗ ಇದಕ್ಕಿರುವ ಪಾಕವನ್ನು ಮಾಡುವ. ಶುರುವಿಗೆ ಚರ್ಮುರಿ ಮಾಡಲಿಕ್ಕೆ ಎಂತೆಲ್ಲ ಬೇಕು ಅಂತೇಳಿ ನೋಡುವ. ಮೊದಲಿಗೆ ನೋಡೋದಾದರೆ ಈ ಪೇಪರ್ನ ಕೋನು, ಇದು ಮೇಯ್ನ್ ಇದರಲ್ಲಿ. ಇದಿಲ್ಲ ಇದರೊಂದು ಮಜಾ ಇಲ್ಲ. ಹಾಗೆ ಹುರಿಯಕ್ಕಿ ಬೇಕು, ಮತ್ತು ತರಕಾರಿಗಳಂತೆಲ್ಲ ಅಂತೇಳಿದರೆ ನೀರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಮತ್ತು ಕ್ಯಾರೆಟ್, ಮಾವಿನಕಾಯಿ ಇದ್ದರೆ ಮಾವಿನಕಾಯಿ ಹಾಕಬೇಕು ಅಂತಲೇ ಏನಿಲ್ಲ, ಆಪ್ಷನಲ್. ಮತ್ತು ನಿಂಬೆ ಅಳಿಬೇಕು, ಹುಳಿ ರಸಕ್ಕೆ ಬೇಕು ಇದು. ಹಾಗೆ ಉಪ್ಪು, ಮತ್ತು ಖಾರಕ್ಕೆ ಬೇಕಾದರೆ ಮೆಣಸಿನ ಹುಡಿ ಅಥವಾ ಹಸಿಮೆಣಸು ಹಾಕೋದ್ರೆ ಹಾಕಿಕೊಳ್ಬೋದು, ಹಾಕಬಾರ್ದು ಅಂತೇನಿಲ್ಲ, ನಾನು ಯೂಸ್ ಮಾಡೋದಿಲ್ಲ. ಹಾಗೆ ಕಡಲೆ, ನೆಲಗಡಲೆ ಬೇಕು ಹುರಿದೋದು, ಇದಿಷ್ಟನ್ನು ಹಾಕುವಂಥದ್ದು. ಮತ್ತು ತೆಂಗಿನೆಣ್ಣೆ. ಚರ್ಮುರಿ ಮಾಡಲಿಕ್ಕೆ ಒಳ್ಳೆ ಒಂದು ಪಾತ್ರೆ ತಗೊಂಡಿದ್ದೇನೆ. ಚಿಕ್ಕಕ್ಕೆ ಕೊಚ್ಚಿಟ್ಟಂತಹ ನೀರುಳ್ಳಿ, ಚಿಕ್ಕಕ್ಕೆ ಕೊಚ್ಚಿಟ್ಟಂತಹ ಟೊಮೆಟೊ, ಇದೆರಡು ಮೇಯ್ನ್ ಇದರಲ್ಲಿ. ಇನ್ನು ಇದಕ್ಕೊಂದು ಕ್ಯಾರೆಟ್ ತುರಿಯುವ, ಚಿಕ್ಕ ತುರಿಯಲ್ಲಿ ತುರಿದುಕೊಂಡ್ರೆ ಆಯಿತು. ಸಣ್ಣ ಸಣ್ಣ ತುರಿಯಲ್ಲಿ ತುರಿದ್ರೆ ಟೇಸ್ಟ್ ಜಾಸ್ತಿ, ಅಂದರೆ ಚಿಕ್ಕಕ್ಕೆ ಸಿಕ್ಕಿದ್ರೆ ಹಾಕು, ತುಂಬ ದೊಡ್ಡ ಕ್ಯಾರೆಟ್ ಸಿಕ್ಕಿದರೆ ಬಾಕಿದ್ದರ ಫ್ಲೇವರು ಕಮ್ಮಿ ಆಗ್ತದೆ. ಮತ್ತು ಒಳ್ಳೆ ಒಂದು ತೋತಾಪುರಿ ಮಾವಿನಕಾಯಿ ನೋಡಿ, ಇದನ್ನು ಕೂಡ ಚಿಕ್ಕಕ್ಕೆ ತುರಿದುಕೊಳ್ಳು. ಹುಳಿ ರುಚಿಗಾಯಿತು, ಆ ಮಾವಿನಕಾಯಿ ಇದ್ದರೆ ಒಂದು ಪರಿಮಳ. ಇದಕ್ಕಿನ್ನು ಉಪ್ಪು ಹಾಕುವ, ರುಚಿಗೆ ಬೇಕಾದಷ್ಟು ಉಪ್ಪು. ಇದಕ್ಕಿನ್ನು ಮೆಣಸಿನ ಹುಡಿ ಖಾರಕ್ಕೆ ಸ್ವಲ್ಪ ಸಾಕು. ಕೊತ್ತಂಬರಿ ಸೊಪ್ಪು ಬೀಜ ತೆಗೆದು ಲಿಂಬೆ ಹುಳಿ ರಸ ಸ್ವಲ್ಪ, ಬೀಜ ಬಿದ್ದರೆ ಮತ್ತೆ ಕಸ್ಟಮರ್ ಸಿಗಲಿಕ್ಕಿಲ್ಲ, ಸ್ವಲ್ಪ ಸಾಕು. ಮಾವಿನಕಾಯಿ ಸಹ ಉಂಟು ಹುಳಿಗೆ. ಇನ್ನೀಗ ತೆಂಗಿನೆಣ್ಣೆ, ಹುರಿಯಕ್ಕೆ ಒಳ್ಳೆ ಕರಕುರು ನಿಲ್ಲಿಕ್ಕೆ ತೆಂಗಿನೆಣ್ಣೆ ಒಳ್ಳೆದಕ್ಕೆ. ಇನ್ನೀಗ ಇದನ್ನೆಲ್ಲ ಕಲಸುವ, ಸರೀ ಬರಬೇಕು ನೋಡಿ. ಪರಿಮಳ ತೆಂಗಿನೆಣ್ಣೆ ಎಲ್ಲ ಬಿದ್ದಾಗುವಾಗ. ಇದೀಗ ಎಲ್ಲ ರೆಡಿ ಆಯಿತು. ಇನ್ನೀಗ ಇದಕ್ಕೆ ಕಡಲೆ ಮತ್ತು ಹುರಿಯಕ್ಕಿಯನ್ನು ಹಾಕಿಕೊಂಡ್ರೆ ಆಯಿತು. ಒಳ್ಳೆ ಹುರಿದಿಟ್ಟಂತಹ ಕಡಲೆ ಕರುಕುರು ಉಂಟು. ಎಷ್ಟು ಜನರಿಗೆ ಚರ್ಮುರಿ ಮಾಡ್ತಾ ಇದ್ದೇವೆ ಅಷ್ಟೇ ಜನರಿಗೆ ಬೇಕಾದಷ್ಟು ಹುರಿಯಕ್ಕಿಯನ್ನು ಹಾಕಿಕೊಂಡ್ರೆ ಆಯಿತು. ಅದು ಆಗಾಗಲೇ ಮಾಡಿ ಬೇರಿಸುವುದು ಕೊಡುವುದು, ಆಗಲೇ ಕ್ರಿಸ್ಪಿ ಉಳಿತದೆ ನೋಡಿ. ಮತ್ತೆ ಸರಿಯಾಗಿ ಬೇರಿಸುವುದು, ರಪ 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 ತಿನ್ನುವುದೇ. ಮತ್ತೆ ಎಣ್ಣೆಗೆ ಇದರಲ್ಲಿ ಹಾಕಿ ಹಾಕಿ ಕೊಡುವುದೇ. 20 ರೂಪಾಯಿ 20 ರೂಪಾಯಿ ಬನ್ನಿ 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 ಬನ್ನಿ. ತಿನ್ನಲಿಕ್ಕಂತ ಮುಲಾಜಿ ಮಾಡಬೇಡಿ, 20 ರೂಪಾಯಿ ಕೊಟ್ಟು ತಿನ್ನಿ. ಹೇಗಾಗಿದೆ ಹೇಳಬೇಕು. ಬಲೆ 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 ಚರ್ಮುರಿ 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 20 ರೂಪಾಯಿ 20 ರೂಪಾಯಿ 20 ರೂಪಾಯಿ ಬಲೆ 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 ಬನ್ನಿ 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 ಬನ್ನಿ. ಹಾಗಾದರೆ ಫ್ರೆಂಡ್ಸ್, ಭಟ್ಟೆನ್ಭಟ್ಟಿನ ಚರ್ಮುರಿ ಸ್ಟಾಲ್ ನಿಮಗೆಲ್ಲರಿಗೂ ಖುಷಿಯಾಯಿತು ಅಂತ ಹೇಳಿ ಭಾವಿಸ್ತೇನೆ. ಖುಷಿಯಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಭಟ್ಟೆನ್ಭಟ್ ಚಾನಲ್ ನೀವು ಹೊಸಬ್ರಾಗಿದ್ದರೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಮುಂದಿನ ಸಿಗುವ, ನಮಸ್ಕಾರ.